You're a superhero. ಹೈ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಾಗಿ ಭೇಟಿ ಕೊಟ್ಟಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿಗರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲಿ ನೋಡಿದ್ರೆ ಸ್ಟೇಟಸ್ ಕ್ರಿಯೇಟ್ ಮಾಡೋದು ಹೀಗೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ರೂಪನ ಜಾಯ್ನ್ ಆಗಿ ಅಲ್ಲಿ ವಿಡಿಯೋ ಎಡಿಟ್ಗೆ ಬೇಕಾದ ಫೋಟೋಗಳನ್ನು ಸೆಂಡ್ ಮಾಡ್ತೇನೆ. ಹಾಗೂ ಏನಪ್ಪ ಅಂದರೆ ನೀವು ಪಾಸ್ವರ್ಡ್ ಬೇಕಂದರೆ ಫುಲ್ ವಿಡಿಯೋ ನೋಡಲೇಬೇಕಾಗುತ್ತೆ. ಮತ್ತೆ ನೀವು ಪಾಸ್ವರ್ಡ್ ಸಿಗಲಿಲ್ಲ ಅಂತ ಕಮೆಂಟ್ ಮಾಡೋಕೆ ಹೋಗ್ಬಿಡ್ರಿ. ಓಕೆ, ಮೊದಲಿಗೆ ನೀವು ಫುಲ್ ಪ್ರಾಜೆಕ್ಟನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗೇನು ಮಾಡ್ಕೊಂಡ್ರೆ ಮೊದಲಿಗೆ ಗ್ರೂಪ್ ಒನ್ ಅಂತ ಇದೆ ನೋಡಿ, ಫೋಟೋ ಚೇಂಜ್ ಮಾಡೋಕ್ಕಲ್ಲಪ್ಪ, ಫಸ್ಟಿಗೆ ಫೋಟೋಸ್ಗಳನ್ನು ಚೇಂಜ್ ಮಾಡ್ಕೊಂಬಿಡೋಣ. ಹಾಗಾಗಿ ಮತ್ತೆ ಏನಪ್ಪ ಅಂದರೆ ಐದನೇ ಆಪ್ಷನ್ ಕೊಡುತ್ತೆ ಎಡಿಟ್ ಗ್ರೂಪ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆ ಫೋಟೋನ ಡಿಲೀಟ್ ಮಾಡಿ, ಮೊದಲಿಗೆ ಕೊಟ್ಟಿದ್ದು ಈಗ ನಿಮ್ಮದಾದ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡೋಕಪ್ಪ ಅಂದರೆ ಅದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಡೌನ್ ತರಬೇಕಾಗುತ್ತೆ. ಡೌನ್ ತಂದಾದಮೇಲೆ ಅದನ್ನ ಫುಲ್ ಏನಪ್ಪ ಈ ರೀತಿ ಇದು ಮಾಡ್ಕೊಳ್ಳಿ, ಸ್ಕ್ರಾಲ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಫೋಟೋನ, ನಾನು ಅಷ್ಟೇ ಹೇಳೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಕ್ ಬಂದು ಮತ್ತೇನಪ್ಪ ಅಂದರೆ ಅದೇ ಇನ್ನೊಂದು ಫೋಟೋ ತೋರಿಸ್ಬಿಡೋದು, ಬೇಕಾದ್ರೆ ನೀವು ನೋಡ್ಕೊಂಬಿಡಿ ಇನ್ನೊಂದ್ಸರಿ. ಓಕೆ, ಅದೇ ಎಟ್ ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿ ಐದನೇ ಆಪ್ಷನ್ ಕಾಣುತ್ತೆ ನೋಡಿ, ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ಮೇಲೆ ಫೋಟೋ ಡಿಲೀಟ್ ಮಾಡ್ಕೊಂಡು ನ್ಯೂ ಫೋಟೋನ ಆ್ಯಡ್ ಮಾಡ್ಕೊಂಡು ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಡೌನ್ ತನ್ನಿ. ಓಕೆ, ಡೌನ್ ತಂದಮೇಲೆ ಅದೇನಪ್ಪ ಅಂದರೆ ಈ ರೀತಿಯಾಗಿ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಅಂತಂದರೆ ಅದನ್ನ ಫುಲ್ ಈ ರೀತಿ ಆ್ಯಡ್ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಅದೇ ರೀತಿ ಎಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ, ಇನ್ನೊಂದು ಎರಡು ಇಮೇಜಸ್ ಇದೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಅಲ್ಲಿ ಬಂಧುಗಳ ಒಂದು ನೇಮನ್ನು ಚೇಂಜ್ ಮಾಡೋಕ್ಕಾಗುತ್ತೆ, ನಿಮ್ಮ ಒಂದು ಮನೆ ಸಂಘದ ಒಂದು ಯಾವುದನ್ನೇ ಹೆಸರನ್ನು ಆ್ಯಡ್ ಮಾಡ್ಕೊ ಬಂದರೆ ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಮಾರ್ಕ್ ತೋರಿಸಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ರಿಮೂವ್ ಮಾಡ್ಕೊಳ್ಳಿ ಎಲ್ಲ ಅದನ್ನು ಟೆಕ್ಸ್ಟನ್ನು, ಇಲ್ಲಾಂದರೆ ಅಲ್ಲಿ ಮಾಲಿ ಪಟೇಲ್ ಅಂತ ಇದೆ ಅದನ್ನಷ್ಟೇ ರಿಮೂವ್ ಮಾಡ್ಕೊಂಡು ನಿಮ್ಮನ್ನೊಂದು ನೇಮನ ಹಾಕ್ಬೋದು. ನಾನು ಅದು ಏನೋ ಒಂದು ತೇರಿ ಓಡಿಸೋಕೆ ಅದೇ ಆಗಿಬಿಟ್ಟಿದೆ. ಓಕೆ, ಓಕೆ, ಅದನ್ನು ರಿಮೂವ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಕ್ರೋಮಿಗೆ ಹೋಗಾಗುತ್ತೆ. ಕ್ರೋಮಿಗೆ ಹೋಗಿ ಅರವಿಂದ್ ವಿಕೆ ಅಂತ ಟೈಪ್ ಮಾಡ್ಕೊಳ್ಳಿ. ಅರವಿಂದ್ ವಿಕೆ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೇನಪ್ಪ ಅಂದರೆ ಅಲ್ಲಿ ಸಂಕ ಗಿಂಕ ಗುಂಕ ಅಂತ ಕನ್ನಡದಾಗ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದಮೇಲೆ ನೀವೇನು ಮಾಡೋಕಪ್ಪ ಅಂದರೆ ಇಲ್ಲಿ ಟೈಪ್ ಮಾಡ್ಕೊಳ್ಳುತ್ತೆ, ನಿಮಗೇನು ಬೇಕಪ್ಪ ಅದನ್ನು ಟೈಪ್ ಮಾಡ್ಕೊಳ್ಳಿ. ಅದನ್ನು ಏನಪ್ಪ ಅಂದರೆ ನೀವು ಕನ್ನಡ ಟೆಕ್ಸ್ಟಲ್ಲಿ ಆ್ಯಡ್ ಮಾಡ್ಕೊಂಬಂದರೆ ಇಲ್ಲಿ ಟೈಪ್ ಮಾಡೋಕ್ಕಾಗುತ್ತೆ. ಓಕೆ, ಟೈಪ್ ಮಾಡ್ಕೊಂಡಾದ್ಮೇಲೆ ಮೇಲೆ ಅಲ್ಲಿ ಯುನಿಕೋಡ್ ASCA ಅಂತ ಇದೆ, ಅಲ್ಲಿ ಸೈಡಲ್ಲಿ ಇಂಗ್ಲೀಷ್ ಅಕ್ಷರ ಥರ ಬರ್ತಾ ಇದ್ದಾವೆ, ಅವೇ ಕನ್ನಡ ಫಾಂಟ್ಸು. ಓಕೆ, ಅದಕ್ಕಾಗಿ ಏನಪ್ಪ ಅಂದರೆ ನೀವು ಅವುಗಳನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಬೋದು ಈ ರೀತಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ಅವುಗಳನ್ನು ಕಾಪಿ ಮಾಡ್ಕೊಳೋಕ್ಕಾಗುತ್ತೆ. ಓಕೆ, ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ನಮ್ಮ ಥರ ಯಾವುದಾದ್ರೂ ಮ್ಯಾರೇಜ್ ವೀಡಿಯೋ ಮಾಡಿ ಕಳಿಸ್ರಪ್ಪ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ತಪ್ಪದೆ ಅಂತ ಹೇಳ್ತಾ ಈಗ ವಿಡಿಯೋ ಕಡೆ ಬರೋದಾದರೆ ಅದೇ ಟೈಪ್ ಮಾಡ್ಕೊಳ್ರಿ ನಿಮ್ಮ ಒಂದು ಯಾವ್ದು ಬೇಕು ಅಂತ ಅಂದು. ಓಕೆ, ಓಕೆ, ಅದೇ ರೀತಿ ಟೈಪ್ ಮಾಡ್ಕೊಳ್ತಾ ಹೋಗ್ರಿ. ಸಿಂಪಲ್ಲಾಗಿ ಏನಪ್ಪ ಅಂದರೆ ಎಡಿಟ್ ಮಾಡ್ಕೊತ ಹೋಗ್ಬೋದು ನೋಡಿ, ಈ ರೀತಿಯಾಗಿ ಏನಪ್ಪ ಅಂದರೆ ಟೈಪ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇನ್ನೂ ಯಾರೋ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ನನ್ನ ಒಂದು ಪ್ರಯತ್ನದಿಂದ ಅಲ್ಲಿ ಕೂಡ ಫೋಟೋಸ್ಗಳನ್ನು ಬಿಡ್ತಾ ಇರ್ತೇನೆ. ಈಸಿಯಾಗಿ ಒಂದೇ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಅದು ಯಾವುದಾದ್ರೂ ಎಡಿಟಿಗೆ ಸಂಬಂಧಿಸಿದ ಮದುವೆದೇನು ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ ನೀವು. ಓಕೆ, ಈಗೇನಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಒಂದು ಯುನಿಕೋಡ್ ASCA ಅಂತ ಮಾಡ್ಕೊಳ್ಳಿ. ಅದಾದಮೇಲೆ ಅವುಗಳನ್ನು ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡೋಕಪ್ಪ ಅಂದರೆ ಅವುಗಳನ್ನು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಆಲೈಟ್ ಮಷಿನ್ಗೆ ಹೋಗಿ ಮತ್ತೆ ಏನಪ್ಪ ಅಂದರೆ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಸಿಗುತ್ತೆ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೇಲೆ ಏನಪ್ಪ ಅಂದರೆ ನೀವು ನೋಡ್ಬೋದು, ಅದಾದಮೇಲೆ ನೆಕ್ಸ್ಟ್ ಮೇಲೆ ನಿಮಗೇನಪ್ಪ ಅಂದರೆ ಅಲ್ಲಿ ಒಂದು ಟೆಕ್ಸ್ಟ್ಗಳು ಕಾಣ, ವಿವಾಹ ಸ್ಥಳ ಅಂತ ಇದೆ, ವಿವಾಹ ದಿನಾಂಕ ಅಂತ ಇದೆ, ಅವು ದಿನಾಂಕ ಅವೆಲ್ಲ ರಿಮೂವ್ ಮಾಡೋಕೆ ಹೋಗ್ಬಿಡ್ರಿ. ಇಲ್ಲಿ ಏನಪ್ಪ ಅಂದರೆ ವಿವಾಹ ಸ್ಥಳ ರಿಮೂವ್ ಮಾಡೋಕೆ ಅಂತಂದರೆ ಮೊದಲೇ ಅದು ರಿಮೂವ್ ಮಾಡ್ಕೊಳ್ಳಿ. ಮೊದಲೇ ಟೆಕ್ಸ್ಟನ್ನ ನಿಮಗೆ ಯಾವುದು ಮ್ಯಾರೇಜ್ ಸ್ಥಳ ಇದೆ ನೋಡಿ, ಅದನ್ನು ಏನಪ್ಪ ಅಂದರೆ ನೀವು ಟೈಪ್ ಮಾಡೋಕ್ಕಾಗುತ್ತೆ. ಓಕೆ, ಇದು ಅದು ಸೆಲೆಕ್ಟ್ ನಾನು ನೋಡೋ ಮತ್ತು ಇದನ್ನು ಅದು ಅದಾಗೋಲ್ ತಡ್ರಪ್ಪ, ರಿಮೂವ್ ಮಾಡ್ಕೊಂಬಿಡೋಣ. ಓಕೆ, ರಿಮೂವ್ ಮಾಡ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಕ್ರೋಮ್ಗೆ ಹೋಗಿ ಅರವಿಂದ್ ವಿಕೆ ಅಂತ ಟೈಪ್ ಮಾಡ್ಕೊಳ್ಳಿ. ಅರವಿಂದ್ ವಿಕೆ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಸೈಡಲ್ಲಿ ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ಬಂದಮೇಲೆ ನೀವೇನು ಬೇಕಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಟೈಪ್ ಮಾಡೋಕ್ಕಾಗುತ್ತೆ. ಓಕೆ, ಅಲ್ಲಿ ಏನಪ್ಪ ಅಂದರೆ ಯಾವುದು ನಿಮ್ಮ ಪ್ಲೇಸ್ ಇದೆ, ವಿವಾಹ ಸ್ಥಳ ಅಂತ ಇದೆ, ಅದನ್ನು ಏನಪ್ಪ ಅಂದರೆ ಟೈಪ್ ಮಾಡ್ಕೊಳ್ಳಿ.
ಟೈಪ್ ಮಾಡ್ಕೊಂಡ ಮೇಲೇನಪ್ಪ ಸೈಡಲ್ಲಿ ಯೂನಿಕ್ ಕೋಡ್ ಟು ASCII ಅಂತ ಇದೆ ನೋಡಿ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೋಡ್ಬೋದು ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು. ಫುಲ್ ವಿಡಿಯೋ ನೋಡಿರಪ್ಪ ಮಾತ್ರ ನಿಮಗೆ ಏನು ಪಾಸ್ವರ್ಡ್ ಸಿಗುತ್ತೆ, ಇಲ್ಲಾಂದರೆ ನಾವು ಅದೇ ಥರನೇ ಇಡೋದು. ಯಾರು ಸಿಂಪಲ್ಲಾಗಿ ಈ ರೀತಿ ಮ್ಯಾರೇಜ್ ವಿಡಿಯೋ ಬಿಡೋಲ್ಲ, ನಮ್ಮ ಒಂದು ಪ್ರಯತ್ನ ಬಿಡೋಲ್ಲ ನಾವು ಕೂಡ. ಓಕೆ, ನಿಮಗೆ ವಿಡಿಯೋ ಬೇಕಂದರೆ ಫುಲ್ ವಿಡಿಯೋ ನೋಡಲೇಬೇಕಾಗುತ್ತೆ. ಓಕೆ, ಈಗೇನಪ್ಪ ಅಂದರೆ ಸೈಡಲ್ಲಿ ಯೂನಿಕ್ ಕೊಟ್ಟು ASCII ಅಂತ ಅದನ್ನು ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೇಲೆ ಡೇಟ್ ಕಾಣುತ್ತೆ, ಡೇಟಾನು ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಡೇಟಾನ ಚೇಂಜ್ ಮಾಡ್ಕೊಂಬಂದರೆ ಅದೇ ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಐದನೇ ಆಪ್ಷನ್ ಇದೆ ನೋಡಿ. ಓಕೆ, ಐದನೇ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ಬೋದ್ರೆ ಅದನ್ನು ರಿಮೂವ್ ಮಾಡಿ, ನಿಮಗೆ ಬೇಕಾದರೆ ಯಾವ್ದು ಚೇಂಜ್ ಮಾಡೋಕ್ಕಾಗುತ್ತೆ ಚೇಂಜ್ ಮಾಡ್ಕೊಳ್ಳಿ, ಯಾವುದು ಡೇಟ್ ಬೇಕಾಗುತ್ತೆ ಅದನ್ನು ಡೇಟ್ ಹಾಕ್ಕೊಳ್ಳಿ ನಿಮಗೆ ಇಷ್ಟವಾದಂಥದ್ದು. ಹಾಗೆ ನಿಮಗೆ ಇಷ್ಟವಾದ ಮದುವೆ ಯಾವಾಗಿರುತ್ತೆ ಅವಾಗ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಅದಾದಮೇಲೆ ನೆಕ್ಸ್ಟು ಸೈಡಲ್ಲೇ ಒಂದೊಂದು ಅಲ್ಲಿ ಏನಪ್ಪ ಅಂದರೆ ನಿಮಗೆ ಯಾವುದು ಗಂಡು ಹೆಣ್ಣಿನ ಒಂದು ಹೆಸರನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ನಿಮ್ಮ ಹೆಸರು ಹಾಕೋಬಿಟ್ರೆ ಗಂಡು ಹೆಣ್ಣಿನ ಹೆಸರು ಅಂತ ಹಾಕ್ಕೊಳ್ಳಿ. ಓಕೆ, ಗಂಡು ಹೆಸರನ್ನು ಟೈಪ್ ಮಾಡ್ಕೊಳ್ಳಿ, ಅದು ಯೂನಿಕೋಡ್ ಟು ASCII ಅಂತ ಇರಬೇಕು. ಅಲ್ಲಿ ಕ್ರೋಮ್ ಅಲ್ಲಿ ಹೋದ್ಮೇಲೆ ಕಾಣುತ್ತೆ ನೋಡಿ ಬ್ಲೂ ಟಿಕ್ಕು, ಅಲ್ಲಿ ಏನಪ್ಪ ನಿಮಗೆ ಆ ರೀತಿ ಬರುತ್ತೆ. ಆಮೇಲೆ ಅಲ್ಲಿ ವಿಚಿತ್ರ ಅಕ್ಷರ ಬರ್ತವೆ, ಅವುಗಳನ್ನು ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಬಂದು ಅಲೈಟ್ ಮಷೀನಿಗೆ ಬಂದು ಅವುಗಳನ್ನು ಏನಪ್ಪಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಈ ರೀತಿಯಾಗಿ ಏನಪ್ಪಂದರೆ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನೋಡ್ರಪ್ಪ. ಓಕೆ, ಇಂಥ ಒಂದು ಸಿಂಪಲ್ ವಿಡಿಯೋಗಳು ಯಾರಾದರೂ ಬಿಡ್ತಾರಂದರೆ ಅದು ನಮ್ಮ ಚಾನಲಲ್ಲಿ ಮಾತ್ರ ಅಂತ ಹೇಳ್ಬೋದು. ಓಕೆ, ಇನ್ನು ಕಂಟಿನ್ಯೂ ಆಗಿ ಇಂಥ ಒಂದು ಮ್ಯಾರೇಜ್ ವಿಡಿಯೋಗಳು ಬೇಕಂದರೆ ನೀವೇನು ಮಾಡೋಕ್ಕೋ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನ ಆನ್ ಮಾಡ್ಕೊಳ್ಳ್ರಪ್ಪ. ಓಕೆ, ಆಮೇಲೆ ಸೀದಾ ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ, ವಿಡಿಯೋ ರೆಡಿ ಆದಮೇಲೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೇವಿಂಗ್ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್. ಇಂಥ ವಿಡಿಯೋ ಡೈಲಿ ಬೇಕಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.